ಗ್ರೇಟ್ ನೀನು ಈ ಕಾಲದಲ್ಲೂ ಕಲ್ಲಲ್ಲಿ ಅರಕಿದ್ಯಲ್ಲ ವೇಟ್ ಗ್ರೇಟ್ ಏನು ಅಂತ ಇದೆ ನಿಮ್ಮ ಮನಸ್ಸಿಗೆ ಏನು ಹೋಗಿ ಬರ ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ತುಂಬ ದಿನಗಳ ನಂತರ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಾರಣ ಏನು ಅಂತ ಹೇಳಿದರೆ ವರ್ಕಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ವ್ಲಾಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಡೈಲಿ ಮಾರ್ನಿಂಗ್ ನನ್ನ ಫಸ್ಟ್ ಕೆಲಸ ಏನು ಅಂತ ಹೇಳಿದರೆ ನನ್ನ ಗಿಡಗಳನ್ನು ಚೆಕ್ ಮಾಡೋದು ಯಾವುದಾದ್ರೂ ಪಾಟಲ್ಲಿ ನೀರು ತುಂಬಿಕೊಂಡಿದ್ರೆ ಅಥವಾ ಯಾವುದಾದ್ರೂ ಗಿಡ ಮುರಿದೋಗಿದ್ರೆ ಅದನ್ನು ಸರಿ ಮಾಡೋಕ್ಕೋಸ್ಕರ ನಾನು ಒನ್ ರೌಂಡ್ ಹೋಗಿ ಬರ್ತೀನಿ ಅದಾದ ನಂತರನೇ ನನಗೆ ಸಮಾಧಾನ ಆಮೇಲೆ ತಿಂಡಿಯೆಲ್ಲ ತಿನ್ಕೊಂಡು ಉಳಿದಿರೋ ಕೆಲಸ ಮಾಡ್ತೀನಿ ಇವತ್ತು ನಮ್ಮ ಮನೇಲಿ ತಿಂಡಿ ಕಾಯಿ ಉಂಡೆ ಕಡುಬು ಇದ್ರ ಜೊತೆಗೆ ತಿನ್ನೋಕ್ಕೆ ಜೋನಿ ಬೆಲ್ಲ ಹಾಗೆ ಬ್ಲ್ಯಾಕ್ ಟೀ ಹಾಗೆ ಇವತ್ತು ನಾನು ನಿಮಗೆ ದನಗಳಿಲ್ಲದೆ ಕೊಟ್ಟಿಗೆ ಗೊಬ್ಬರನ ಹೇಗೆ ಮಾಡೋದು ಅನ್ನೋದನ್ನು ವಿಡಿಯೋ ಮಾಡೋದಕ್ಕೋಸ್ಕರ ಈ ವ್ಲಾಗನ್ನ ಮಾಡಿರೋದು ಇವಾಗ ಗೊಬ್ಬರ ಮಾಡೋದಕ್ಕೆ ಸೊಪ್ಪು ಬೇಕು ಸೊಪ್ಪು ಮತ್ತು ಸಗಣಿ ಹಾಗೆ ಒಣಕಟ್ಟ ಅಂತಂದರೆ ಒಣಗಿದ ಎಲೆಗಳು ಹಾಗೆ ಹಸಿ ಸೊಪ್ಪು ಎಲ್ಲ ಬೇಕಾಗುತ್ತೆ ಸೊ ಅದನ್ನು ತರೋಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಪಾಪ ಆಲ್ರೆಡಿ ಸೊಪ್ಪು ಕಳೀತಾ ಇದ್ದಾರೆ ಸೊ ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಪಾಪ ಚಾಲಿ ನೀನು ಬಂದ್ಯಾ ದಾರಿಲೆಲ್ಲ ಫುಲ್ ಮುಳ್ಳುಗಡೆ ಇರೋದು ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಪಪ್ಪ ಇಲ್ಲಿ ಸೊಪ್ಪು ಕಡಿತಾ ಇದ್ದಾರೆ ಇದು ನೇರಳೆ ಸೊಪ್ಪು ಸೊಪ್ಪೆಲ್ಲ ತಂದಾಯಿತು ಇವಾಗ ಗೊಬ್ಬರ ಮಾಡೋದೊಂದೇ ಬಾಕಿ ಹಾಗೆ ನಮ್ಮ ಮನೆಯಲ್ಲಿ ತುಂಬ ದಿನದಿಂದ ಒಂದು ಪಾಟಲ್ಲಿ ಒಂದು ಗಿಡ ಹಾಗೆ ಇದೆ ಇದು ಆಲ್ಮೋಸ್ಟ್ 2 ಇಯರ್ಸ್ ಕಂಪ್ಲೀಟ್ ಆಗಿದೆ ನಾನು ಅಮೆಝಾನಲ್ಲಿ ತಗೊಂಡಿದ್ದು ಇನ್ನೂ ಯಾವುದೇ ರೀತಿಯ ಫ್ಲವರ್ಸ್ ಆಗಲಿ ಯಾವುದು ಬಂದಿಲ್ಲ ಗಡ್ಡೆ ಇರುತ್ತೆ ಒಳಗಡೆ ಸೊ ಅದನ್ನು ರಿಪ್ಲೇಸ್ ಮಾಡೋಣ ನೆಲಕ್ಕೆ ಹಾಕೋಣ ಅಂದ್ಕೊಂಡು ಅದನ್ನು ತೆಗಿತಾ ಇದ್ದೀನಿ ಆ್ಯಂಡ್ ಆ ಪಾಟಲ್ಲಿ ಮನಿ ಪ್ಲ್ಯಾಂಟ್ ಹಾಕೋಣ ಅಂದ್ಕೊಂಡು ಪಾಟನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ನಮಗಿರೋ ಸ್ವಲ್ಪ ಟೈಮಲ್ಲೇ ಈ ಥರ ಕೆಲಸ ಮಾಡಿಕೊಂಡ್ರೆ ನಮಗೂ ಸ್ವಲ್ಪ ಖುಷಿ ಅನಿಸುತ್ತೆ ಹಾಗೆ ಬೆಳೀತಾ ಇರೋ ಗಿಡಗಳನ್ನು ನೋಡೋಕ್ಕೂ ಕೂಡ ನಮಗೆ ಖುಷಿ ಅನಿಸುತ್ತೆ ಹಾಗೆ ಈ ಥರ ಗೊಬ್ಬರ ಮಾಡೋದು ಈ ಥರ ಗಿಡಗಳನ್ನ ನೆಡೋದು ಇವೆಲ್ಲ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ಅನ್ನೆಸೆಸರಿ ಬ್ರೌಸ್ ಮಾಡೋ ಮೊಬೈಲ್ ಡೇಟಾ ಕೂಡ ಉಳಿಯುತ್ತೆ ಈ ಮನಿ ಪ್ಲ್ಯಾಂಟ್ನ ನಾನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತೊಗೊಂಡಿದ್ದು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಆ್ಯಂಡ್ ಇದನ್ನು ಕಟ್ಟಿರೋದು ಬೆಚ್ಚಿ ನೆಡಬೇಕು ಅಥವಾ ಹಾಗೆ ನೆಡಬೇಕಂತ ಗೊತ್ತಿರಲಿಲ್ಲ ಸೊ ಅದು ಸ್ಪ್ರಿಂಗ್ ಆಗಿರೋದು ಸರಿಗೆ ಆಗಿರೋದ್ರಿಂದ ಅದನ್ನು ತೆಗ್ದುಬಿಟ್ಟೆ ನೆಟ್ಟಿದ್ದೀನಿ ನಾನು
ಚಳಿ ಚಳಿ ಚಾಲಿ ಅಂದ್ರೆ ನಮ್ ಚಾಲಿ ಎಲ್ಲರಂತಲ್ಲ ನಮ್ ಚಾಲಿ ಸ್ಕೂಬಿ ಲವರ್ಸ್ ಇವ್ರು ಹಗಲಲ್ಲ ಮಲ್ಕೊಳ್ಳೋದು ನೈಟು ನಮಗ್ ಮಲ್ಗ ಕೊಡಲ್ಲ ಇಷ್ಟು ಕತೆ ಮಾತಾಡ್ಬೇಕಲ್ರು ಇವತ್ತು ನಮ್ಮ ಮನೇಲಿ ಸ್ಪೆಷಲ್ಲು ಬಂಗುಡೆ ಮೀನ್ ಸಾರು ಮತ್ತು ಬಂಗುಡೆ ಫ್ರೈ ಆ್ಯಂಡ್ ಇವಾಗ ಗೊಬ್ಬರ ಮಾಡೋಣ ಇದು ಸ್ವಲ್ಪ ನೋಡೋಕ್ಕೆ ಚಿಕ್ಕ ಗುಂಡಿ ಅಂತ ಅನಿಸುತ್ತೆ ಬಟ್ ತುಂಬಾ ಆಳ ಇದೆ ಹಾಗೆ ತುಂಬಾ ಗೊಬ್ಬರ ಮಾಡೋಕ್ಕಾಗುತ್ತೆ ಒಂದು 4-5 ಬುಟ್ಟಿ ಅಷ್ಟು ನಮಗೆ ಇದು ಬೇಕಾಗುತ್ತೆ ಸೊಪ್ಪು ಬೇಕಾಗುತ್ತೆ ಇದು ನಾನು ಲೇಯರ್ ಬೈ ಲೇಯರ್ ಮಾಡ್ತಿದ್ದೀನಿ ಫಸ್ಟು ಸೊಪ್ಪು ಹಾಕಿಬಿಟ್ಟು ಅದಾದ ನಂತರ ಒಂದು ಬುಟ್ಟಿ ಸೊಪ್ಪು ಹಾಕಿದ್ದೀನಿ ಅದಾದ ನಂತರ ಸಗಣಿ ಹಾಕ್ತೀನಿ ಅದಾದ ನಂತರ ಒಂದು ಸ್ವಲ್ಪನೇ ಸ್ವಲ್ಪ ಮಣ್ಣು ಹಾಕ್ತೀನಿ ಈ ರೀತಿಯಾಗಿ ನಾನು 3 ಟೈಮ್ಸ್ ಹಾಕಿದ್ದೀನಿ ನೀವು ಡೈಲಿ ಬೇಸಿಸ್ ಹಾಕೋಬಹುದು ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್